ಆಗ್ಲಿ ಕಾಂಗ್ರೆಸ್ ಅವರಾಗ್ಲಿ ಯಾರಾದ್ರೂ ಬರಲಿ, ನಮ್ಮ ರಾಹುಲ್ ಗಾಂಧೀಜಿ ಅವರು ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಜಿ ಅವರು ಹಾಗೂ ನಮ್ಮ ಜಮೀರ್ ಅಣ್ಣ ಅವರ ಈ ಎಲೆಕ್ಷನ್ ಗೆದ್ಮೇಲೆ ನಮ್ಮ ಕ್ಷೇತ್ರದಿಂದ ನೋಡಿ ನೀವು ಎಂತ ಪರ್ಫಾರ್ಮೆನ್ಸ್ ಬರುತ್ತೆ. ನಮ್ಮ ಶಾಸಕರಿಗೆ ದಯವಿಟ್ಟು ಒಂದು ಮಂತ್ರಿ ಸ್ಥಾನ ಕೊಡಬೇಕಂತ ನಾನು ಕೇಳ್ತಾ ಇದ್ದೆ. 82,000 ಲೀಡ್ ಮತದಿಂದ ನಾವು ಗೆದ್ದಿದ್ದೀವಿ. ಇಂದು ಬರೋ ಚುನಾವಣೆಯಲ್ಲಿ ನಾವು ಅದನ್ನ ದಾಟಿಸಿ 1,00,000 ಮೇಲೆ ನಾವು ಓಟನ್ನ ತೆಗ್ದು ನಮ್ಮ ಪ್ರಧಾನ ಮಾಡ್ತೀವಿ, ನಮ್ಮ ರಾಹುಲ್ ಗಾಂಧಿಯನ್ನು ಮಾಡ್ತೀವಿ ಅಂತ ನಮ್ಮಲ್ಲಿ ಒಂದು ಆಶ್ವಾಸನ ಇದೆ, ಒಂದು ಶಕ್ತಿ ಇದೆ. ನಮ್ಮ ಜೊತೆಯಲ್ಲಿ ನಮ್ಮ ಮಹಿಳಾ ಶಕ್ತಿ, ನಮ್ಮ ಮಹಿಳಾ ಕಾಂಗ್ರೆಸ್, ನಮ್ಮ ಯೂತ್ ಕಾಂಗ್ರೆಸ್, ನಮ್ಮ SC ST, ನಮ್ಮ ಲೇಬರ್ ಸೆಲ್, ಎಲ್ಲ ವಿಂಗ್ಸು ಎಲ್ಲ ಜೊತೆಯಲ್ಲಿ ನಮ್ಮ ಅಣ್ಣವ್ರ ಜೊತೆಯಲ್ಲಿ ಎಲ್ಲರೂ ಇದ್ದಾರೆ. ನಾವೆಲ್ಲ ಇವ್ರ ಜೊತೆ ಇದ್ದೀವಿ. ನಮ್ಮ ಶ್ರೀ ಪುಲಕೇಶ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬ್ಲಾಕ್ ಬರುತ್ತೆ. 2 ಬ್ಲಾಕ್ ಅಲ್ಲಿ ಆ ಕಡೆ ಬಾಬುನ ಒಂದ್ ಕಡೆ ಮಾಡಿದಿರಿ, ದೇವಸ್ಥಾನ ಕಡೆ ಈ ಕಡೆ ತಾರೀಕ್ ಅನ್ನು ಮಾಡಿದಿರಿ. ಅದು ನೂತನವಾಗಿ ಉದ್ಘಾಟನೆ ಸಮಾರಂಭವನ್ನು ಈ ದಿನ ಅಂದ್ಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಡಿಸ್ಟಿಕ್ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂತ್ರಿಗಳಾದಂಥ ಜಮೀರ್ ಅಣ್ಣ ಅವರು ಒಂದು ಉದ್ಘಾಟನೆ ಮಾಡಿದ್ದಾರೆ. ಅವರು ನೂತನವಾಗಿ ಅಭಿನಂದನೆ ತಿಳಿಸಿ ನಮ್ಮ ಪಕ್ಷದ ಹಿಂದೆ ಬರುವಂತೆ ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿದ್ದೀವಿ. ಶ್ರೀರಣ್ಣ ಅವರು ಮೀಡಿಯಾ ಮಾತಾಡ್ತಾ ಇದ್ದಾರೆ, ದಯವಿಟ್ಟು 1 ನಿಮಿಷ ಸೈಲೆಂಟ್ ಆಗಿದೆ. ಏನ್ MP ಎಲೆಕ್ಷನ್ ಬರ್ತಾ ಇದೆ 25 ದಿನದಲ್ಲಿ, ಅದಕ್ಕೆ ನಾವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೀರಿ. ನಮ್ಮ ಕ್ಷೇತ್ರದ ಪರವಾಗಿ ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಪರವಾಗಿ ಎಲ್ಲ 8 ಕ್ಷೇತ್ರದಲ್ಲೂ ನಾವೆಲ್ಲ 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ, 2 ಕ್ಷೇತ್ರದಲ್ಲಿ JDS ಗೆದ್ದಿದೆ, 1 BJP ಗೆದ್ದಿದೆ. 8 ಕ್ಷೇತ್ರದಲ್ಲಿ ನಾವೇ ಹೈಯೆಸ್ಟ್ ಇರೋದ್ರಿಂದ ನಾವು ಖಂಡಿತ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಗೆಲ್ತೀನಿ ಅನ್ನೋದು ವಿಶ್ವಾಸ ನಮಗಿದೆ. ಅತಿ ಹೆಚ್ಚು ಬಹುಮತದಿಂದ ಜಯಶೀಲರಾಗ್ತಾರೆ. ಅದರಲ್ಲೂ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಸಹ ಬರ್ತಾ ಇದ್ದಾರೆ. ಅವರು ಖಂಡಿತವಾಗಿ ನಮ್ಮ ಕ್ಷೇತ್ರದ ಹಾಗೂ ನಮ್ಮ ಬೆಂಗಳೂರು ಉತ್ತರದ ಲೋಕಸಭಾ ಕ್ಷೇತ್ರದಿಂದ ಹೆಚ್ಚಿನ ಮತವನ್ನು ಕೊಟ್ಟು ಜಯಶೀಲರನ್ನು ಮಾಡ್ತೀರಿ ಅಂತ ಹೇಳ್ತಾರೆ. ಕನ್ವಿನ್ಸ್ ಮಾಡಿ ನಾವು ಕಾಂಗ್ರೆಸ್ ಒಂದಾಗಿದ್ದೀವಿ, ಇಬ್ಬರು ಜೊತೆ ಸೇರಿ ಕೆಲಸ ಮಾಡ್ತಾ ಇದೀವಿ. ಎರಡು ಒಂದೇ ಹೋಗಿ ಮತ ಕೇಳಬೇಕು. ಯಾವುದೇ ಪಕ್ಷ ಅವ್ರು ಹೇಳ್ಬೇಕು, ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ